ಪ್ರತಿಷ್ಠಿತ ಜೆಟ್ಲ್ಯಾಗ್ನಲ್ಲಿ ತಡರಾತ್ರಿಯವರೆಗೂ ಪಾರ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಗೆ ನಟ ದರ್ಶನ್ ಹಾಜರಾಗಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ನೋಟಿಸ್ ಕೊಟ್ಟಿದ್ರು ಈಗಾಗಲೇ. ಕಾಟೇರ ಚಿತ್ರತಂಡ ಡಾಲಿ ಧನಂಜಯ್ ಜೊತೆಗಿದ್ದಾರೆ, ದರ್ಶನ್ ಇದ್ದಾರೆ, ರಾಕ್ಲೈನ್ ವೆಂಕಟೇಶ್ ಅವರು ಕಾಟೇರ ಚಿತ್ರದ ನಿರ್ಮಾಪಕರು ಅವರು ಕೂಡ ಕಾಣಿಸ್ತಾ ಇದ್ದಾರೆ, ಅಭಿಷೇಕ್ ಅಂಬರೀಶ್ ಅವರು ಇದ್ದಾರೆ. ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ರು ಹೆಚ್ಚು ಕಡಿಮೆ ಎಲ್ಲರೂ ಅಟ್ ಎ ಟೈಮ್ ಹಾಜರಾಗಿದ್ದಾರೆ. ನೀನಾಸಂ ಸತೀಶ್, ಡಾಲಿ ಧನಂಜಯ್, ಅಭಿಷೇಕ್ ಅಂಬರೀಶ್, ಚಿಕ್ಕಣ್ಣ, ದರ್ಶನ್ ಅವರ ಜೊತೆಯಲ್ಲಿ, ಹಾಗೆಯೇ ಕಾಟೇರ ಚಿತ್ರದ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಎಲ್ಲರೂ ಕೂಡ ಚಿತ್ರತಂಡನೇ ಇದ್ರ ಬಗ್ಗೆ ಹೇಳಿತ್ತು, ನಾವೆಲ್ಲರೂ ಹೋಗ್ತೀವಿ, ಪೊಲೀಸರು ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ನಾವು ಹಾಜರಾಗ್ತೀವಿ, ಹಾಜರಾಗಿ ವಿಚಾರಣೆಯನ್ನು ಎದುರಿಸ್ತೀವಿ ಅಂತ. ಅದರಂತೆಯೇ ಈಗ ಎಲ್ಲರೂ ಕೂಡ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ವಿಚಾರ ಏನಂದರೆ, ಸಿನಿಮಾ ಸಕ್ಸಸ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಜೆಟ್ಲ್ಯಾಗ್ ಪಬ್ನಲ್ಲಿ ಇವರು ನಿಯಮ ಮೀರಿ ರಾತ್ರಿ 1 ಗಂಟೆ ದಾಟದ ಮೇಲೂ ಕೂಡ ಪಾರ್ಟಿ ಮಾಡಿದ್ದರು. ಅಬಕಾರಿ ಕಾಯ್ದೆ ಮತ್ತು ಪೊಲೀಸ್ ನಿಯಮಗಳು ಇದೆಲ್ಲವನ್ನು ಉಲ್ಲಂಘಿಸಿ, ಹಾಗಾಗಿ ಈಗ ಎಲ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದರು, ನೀವು ಬರಬೇಕು ವಿಚಾರಣೆಗೆ ಹಾಜರಾಗಬೇಕು ಅಂತ. ಅದರಂತೆಯೇ ಈಗ ಬಂದಿದ್ದಾರೆ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ. ದರ್ಶನ್ ಅವರೆಲ್ಲರೂ ಕೂಡ ರಾಕ್ಲೈನ್ ವೆಂಕಟೇಶ್ ಬಂದು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಐ ಥಿಂಕ್ ಕ್ರೌಡ್ ಗೊತ್ತಾಗ್ಬಿಟ್ರೆ ಜನಕ್ಕೆ ಅಲ್ಲೂ ಜನ ಸೇರಿಬಿಟ್ಟಿದ್ದಾರೆ ನೋಡಿ, ಇವರೆಲ್ಲ ಬರ್ತಾ ಇದ್ದಾರೆ ಸೆಲೆಬ್ರಿಟೀಸ್ ಅನ್ನೋ ಕಾರಣಕ್ಕೆ ಜನ ಅಲ್ಲೂ ಸೇರಿಬಿಟ್ಟಿದ್ದಾರೆ. ಬಟ್ ಯಾರ್ಯಾರು ಬೇಕೋ ಎಲ್ಲರನ್ನೂ ಒಳಗಡೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಏನೇನು ಏನು ಉತ್ತರಗಳು ಕೊಡಬೇಕು ಅದನ್ನು ಕೊಟ್ಟು ಅವರು ಬರ್ತಾರೆ. ಬಟ್ ನಿಯಮವನ್ನು ಮೀರಿದ್ದಾರೆ ಅಂತಕ್ಕಂಥದ್ದು, ಯಾಕೆಂದರೆ ಕಾನೂನು ಎಲ್ರಿಗೂ ಒಂದೇ. ಅವರು ಜನಸಾಮಾನ್ಯ ಆಗಿರ್ಬೋದು ಅಥವಾ ಸೆಲೆಬ್ರಿಟಿ ಆಗಿರ್ಬೋದು, ಏನೇ ಆದರೂ ಕೂಡ ರೂಲ್ ಇಸ್ ಅ ರೂಲ್. ಆ ರೂಲನ್ನು ಇವರು ವೈಲೇಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇವರೆಲ್ರಿಗೂ ಕೂಡ ನೋಟಿಸನ್ನು ಕೊಡಲಾಗಿತ್ತು. ಹಾಗಾಗಿ ನಟ ದರ್ಶನ್ ಅವರ ಜೊತೆಯಲ್ಲಿ ಈಗ ಡಾಲಿ ಧನಂಜಯ್, ಹಾಗೆಯೇ ಅಭಿಷೇಕ್ ಅಂಬರೀಷ್ ಎಲ್ಲರೂ ಸೇರಿದಂತೆ ಕೆಲವರೆಲ್ಲರೂ ಕೂಡ ಬಂದಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದಾರೆ. ಜೆಟ್ಲ್ಯಾಗ್ನಲ್ಲಿ ತಡರಾತ್ರಿವರೆಗೂ ಪಾರ್ಟಿ ಮಾಡಿತ್ತು ಕಾಟೇರ ಚಿತ್ರತಂಡ. ನಿಯಮ ಬಾಹಿರವಾಗಿ ಪಬ್ನಲ್ಲಿ ಪಾರ್ಟಿ ನಡೆಸಿದ್ದಾರೆ ಅಂತಕ್ಕಂಥದ್ದು ಆರೋಪ. ಹಾಗಾಗಿ ನಟ ದರ್ಶನ್ ಸೇರಿದಂತೆ ಹಲವು ನಟರು ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ನೀನಾಸಂ ಸತೀಶ್ ಅವರು ಭಾಗಿಯಾಗಿದ್ದರು, ನಟ ಡಾಲಿ ಧನಂಜಯ್ ಅವರು ಭಾಗಿಯಾಗಿದ್ದರು, ಅಭಿಷೇಕ್ ಅಂಬರೀಷ್ ಅವರು ಭಾಗಿಯಾಗಿದ್ದರು, ಪಾರ್ಟಿನಲ್ಲಿದ್ದರು, ಚಿಕ್ಕಣ್ಣ ಅವರಿದ್ದರು. ಸೊ ಹಾಗಾಗಿ ಈಗ ಇವರೆಲ್ರಿಗೂ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಿದ್ದರು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ಈಗ ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಸ್ಟೇಷನ್ಗೆ ಬಂದಿದ್ದಾರೆ, ಮುಂದೇನು ಅಂತ? ಅರವಿಂದ, ಈ ಪ್ರಕರಣದಲ್ಲಿ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸರು 8 ಮಂದಿಗೆ ನೋಟಿಸ್ ಅನ್ನ ಕೊಡುವ ಕೆಲಸವನ್ನ ಮಾಡಿದ್ರು. ಜೆಟ್ಲ್ಯಾಗ್ ಪಬ್ನಲ್ಲಿ ತಡರಾತ್ರಿವರೆಗೂ ಪಾರ್ಟಿಯನ್ನ ಮಾಡಿದಂತಹ ಆರೋಪದ ಮೇಲೆ ಜೆಟ್ಲ್ಯಾಗ್ ಪಬ್ನ ಮ್ಯಾನೇಜರ್ ಮತ್ತೆ ಅದರ ಲೈಸೆನ್ಸ್ ಹೋಲ್ಡರ್ ಇವರಿಬ್ರು ಮೇಲೆ FIR ದಾಖಲಾಗಿತ್ತು. ಅವರ ಹೇಳಿಕೆಗಳ ಮೇಲೆ ಯಾರ್ಯಾರು ಹೊಸ ಕಸ್ಟಮರ್ ಇದ್ರು, ಬೆಳಗಿನ ಜಾವದವರೆಗೂ ಯಾರ್ಯಾರು ಪಾರ್ಟಿ ಮಾಡಿದ್ರು, ನಟ ದರ್ಶನ್, ಹಾಗೆ ನಟ ಡಾಲಿ ಧನಂಜಯ, ಅಭಿಷೇಕ್ ಅಂಬರೀಶ್, ಹೀಗೆ ನಟ ಚಿಕ್ಕಣ್ಣ ಸೇರಿದಂತೆ ಸುಮಾರು 8 ಮಂದಿಗೆ ನೋಟಿಸ್ ಕೊಡುವ ಕೆಲಸವನ್ನ ಸುಬ್ರಹ್ಮಣ್ಯ ನಗರ ಪೊಲೀಸರು ಮಾಡಿದ್ರು. ಇದೀಗ ನಟರನ್ನ ಸ್ಟೇಷನ್ ಒಳಗೆ ಹೋಗಿದ್ದಾರೆ. ಸುಮಾರು ಈಗ ಸುಬ್ರಹ್ಮಣ್ಯ ನಗರ ಪೊಲೀಸರು 15ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಆ ಪ್ರಶ್ನೆಗಳಿಗೆ ಇವರಿಂದ ಉತ್ತರವನ್ನ ಪಡೆದುಕೊಳ್ಳುವ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಕಾನೂನಿನ ಅರಿವಿರ್ಲಿಲ್ವೇ ನಿಮ್ಗೆ? ಯಾವ ಕಾರಣಕ್ಕೋಸ್ಕರ ಬೆಳಗಿನ ಜಾವದವರೆಗೂ ಕೂಡ ನೀವು ಈ ರೀತಿ ಪಬ್ನಲ್ಲಿದ್ರಿ? 1 ಗಂಟೆಗೆ ಪಬ್ನ ಮಾಲೀಕರು ಮುಚ್ಚುವ ಕೆಲಸವನ್ನ ಮಾಡಿರ್ಲಿಲ್ವೇ? ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೇಳುವ ಮುಖಾಂತರ ಇವರಿಂದ ಉತ್ತರವನ್ನ ಪಡೆದುಕೊಳ್ತಾರೆ. ಆ ಮುಖಾಂತರ ಇವರು ಕೊಟ್ಟಂತಹ ಉತ್ತರಗಳ ಆಧಾರದ ಮೇಲೆ ಇದನ್ನ ಸಾಕ್ಷಿಯಾಗಿಟ್ಕೊಂಡು ಮುಂದೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವ ಪ್ರಕ್ರಿಯೆಯನ್ನ ಪೊಲೀಸರು ಮಾಡ್ತಾರೆ. ಬಟ್ ಇವರುಗಳ ಯಾರ ಮೇಲೂ ಕೂಡ FIR ಆಗಿಲ್ಲ ಅಲ್ವಾ ಮೂರ್ತಿ? ಅರವಿಂದ, ಇಬ್ಬರ ಮೇಲೆ ಮಾತ್ರ FIR ಆಗಿದೆ, ಅದು ಪಬ್ನ ಮ್ಯಾನೇಜರ್ ಪ್ರಶಾಂತ್ ಮತ್ತೆ ಪಬ್ನ ಮಾಲೀಕರು ಶಶಿರೇಖಾ ಅಂತೇಳಿ, ಶಶಿರೇಖಾ ಜಗದೀಶ್ ಅಂತೇಳಿ, ಈ ಇಬ್ಬರ ಮೇಲೆ FIR ಆಗಿದೆ. ಅಂದ್ರೆ ಬೆಂಗಳೂರು ನಗರದಲ್ಲಿ ಹಾಗೂ ರಾಜ್ಯದಲ್ಲಿ ಸುಮಾರು 1 ಗಂಟೆಯವರೆಗೂ ಕೂಡ ಪಬ್ಬು ಬಾರು ರೆಸ್ಟೋರೆಂಟ್ ಗಳನ್ನ ತೆಗೆಯೋದಕ್ಕೆ ಅವಕಾಶವಿದೆ. ಅಬಕಾರಿ ನಿಯಮ ಹಾಗೂ ಪೊಲೀಸ್ ಇಲಾಖೆಗಳ ಈ ಒಂದು ನಿಯಮದಡಿ 1 ಗಂಟೆಯ ನಂತರ
ಪಬ್ಗಳನ್ನ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಗಳನ್ನ ಓಪನ್ ಮಾಡಿದ್ದೇ ಆದಲ್ಲಿ ಅವರ ಮೇಲೆ ಕೇಸ್ ಗಳನ್ನ ದಾಖಲು ಮಾಡುವ ಕೆಲಸವನ್ನ ಮಾಡ್ತಾರೆ. ಇದು 3ನೇ ತಾರೀಕು ರಾತ್ರಿ ಅವತ್ತು ಇದೇ ರೀತಿಯಾದಂತಹ ಕೆಲಸ ಜೆಟ್ಲಾಕ್ ಪಬ್ ನಲ್ಲಿ ನಡೆದಿತ್ತು. ಅಂದ್ರೆ 1 ಗಂಟೆಗೆ ಅವರು ಪಬ್ ಅನ್ನ ಕ್ಲೋಸ್ ಮಾಡಿರಲಿಲ್ಲ, ಪಾರ್ಟಿ ಒಳಭಾಗದಲ್ಲಿ ಈ ನಟರುಗಳು ಪಾರ್ಟಿಯನ್ನ ಮಾಡಿದ್ದಂತಹ ಆರೋಪ ಇತ್ತು. ಸುಬ್ರಹ್ಮಣ್ಯ ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಸುಮೋಟೋ ಕೇಸ್ ಅನ್ನ ದಾಖಲು ಮಾಡಿಕೊಂಡು ಪೊಲೀಸರು FIR ಅನ್ನ ದಾಖಲು ಮಾಡಿಕೊಂಡಿದ್ರು. FIR ಆಗಿದ್ದಂತಹ ಇಬ್ಬರ ಹೇಳಿಕೆಗಳನ್ನ ಪಡೆದುಕೊಂಡು ಆ ಬಳಿಕ ಇದೀಗ ನಟರು ನಟ ದರ್ಶನ್, ನಟ ಡಾಲಿ ಧನಂಜಯ, ಚಿಕ್ಕಣ್ಣ, ಅಭಿಷೇಕ್ ಅಂಬರೀಶ್ ಸೇರಿದಂತೆ ಯಾರ್ಯಾರಿದ್ರು ಅವರೆಲ್ಲರನ್ನ ಕೂಡ ಇದೀಗ ಕರೆಯುವ ಕೆಲಸವನ್ನ ಮಾಡಿದ್ದಾರೆ. ಅವರಿಂದ ಹೇಳಿಕೆಗಳನ್ನ ಪಡೆದುಕೊಳ್ತಾರೆ. ಯಾ ನಿಮ್ಮ ಹೆಸರೇನು, ನಿಮ್ಮ ವೃತ್ತಿ ಏನು, ಎಲ್ಲಿ ವಾಸವಾಗಿದ್ದೀರಿ, ಅವತ್ತು ಪಬ್ಗೆ ಎಷ್ಟೊತ್ತಿಗೆ ಬಂದ್ರಿ ನೀವು, ಎಷ್ಟೊತ್ತಿಗೆ ಮತ್ತೆ ಪಬ್ ನಿಂದ ಹೊರಟ್ರಿ ನೀವು, 1 ಗಂಟೆಗೆ ಅದನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿನ ಮ್ಯಾನೇಜರ್ ಅಥವಾ ಸಿಬ್ಬಂದಿಗಳು ಹೇಳಿಲ್ವೇ? ನಿಮ್ ಜೊತೆ ಯಾರ್ಯಾರಿದ್ರು, ಮತ್ತೆ ಕಾನೂನು ಈ ರೀತಿ ಇದೆ 1 ಗಂಟೆಗೆ ಎಲ್ಲ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಗೊತ್ತಿದ್ರು ಕೂಡ ನೀವು ಯಾಕೆ ಪಬ್ ನಲ್ಲಿ ಬೆಳಗಿನ ಜಾವದವರೆಗೆ ಇದ್ರಿ? ಹೀಗೆ ಸುಮಾರು 15ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಪೊಲೀಸರು ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಇದೀಗ ಆ ಪ್ರಶ್ನೆಗಳಿಗೆ ಇವರಿಂದ ಉತ್ತರವನ್ನ ಪಡೆದುಕೊಳ್ತಾರೆ. ಆ ಬಳಿಕ ಸಹಿಯನ್ನ ಪಡೆದು ಅವ್ರನ್ನ ಕಳಿಸುವ ಕೆಲಸವನ್ನ ಮಾಡ್ತಾರೆ. ಮುಂದೆ ತನಿಖಾ ಕಾಲಘಟ್ಟದಲ್ಲಿ ಮುಂದೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವ ಸಂದರ್ಭದಲ್ಲಿ ಈ ನಟರ ಹೇಳಿಕೆಗಳನ್ನ ಸಾಕ್ಷಿಯಾಗಿಟ್ಕೊಂಡು ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಸುವ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಅರವಿಂದ್, ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಈಗ ಸದ್ಯಕ್ಕೆ ಅದೇ ಜನರಲ್ ಆಗಿ 15 ಪ್ರಶ್ನೆ ಎಲ್ರಿಗೂ ಸೇರಿದಂತೆ ಒಂದು ಪ್ರಶ್ನೆಗೆ ಉತ್ತರವನ್ನು ಪಡ್ಕೊಂಡು ಎಲ್ಲರಿಂದ ಸಹಿ ಪಡ್ಕೊಂಡು ಕಳಿಸ್ತಾರೆ. ಇಲ್ಲಿ ಯಾರ ಮೇಲೂ FIR ಆಗಿಲ್ಲ, ಹಾಗಾಗಿ ಮುಂದಿನ ಕ್ರಮ ಇವರುಗಳ ಮೇಲೆ ಸದ್ಯಕ್ಕೇನಿಲ್ಲ. ಕೋರ್ಟ್ಗೆ ಒಂದಿನ ಕರಿಬಹುದಾಗುತ್ತೆ, ಬಟ್ FIR ಆಗಿರೋದು ಪಬ್ನ ಮ್ಯಾನೇಜರ್ ಮತ್ತು ಓನರ್ ಮೇಲೆ.